ಒಂದ್ ಗ್ರಾಮದಲ್ಲಿ ಧರ್ಮಯ್ಯ ಅನ್ನುವ ಒಬ್ಬ ಜಮೀನ್ದಾರ ಇದ್ದ ಅವನಿಗೆ ಆಸ್ತಿ ಸಂಪತ್ತು ಎಲ್ಲ ತುಂಬಾ ಜಾಸ್ತಿನೇ ಇತ್ತು ಅವನ ಮಗ ಮಹೇಶ್ ಹುಟ್ಟಿದ ತಕ್ಷಣ ಅವನ ಹೆಂಡತಿ ಸುಜಾತ ತೀರ್ಕೊಂಡ್ಲು ಅವತ್ತಿಂದ ಧರ್ಮಯ್ಯ ಮಹೇಶ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಆದ್ರೆ ಮಹೇಶ್ಗೆ ಬೈಕ್ ರೇಸ್ ಅಂದ್ರೆ ತುಂಬಾನೇ ಇಷ್ಟ ಒಂದೊಂದ್ಸಲಾನು ರೇಸ್ಗೆ ಹೋಗಿ ವಾಪಸ್ ಬರುವಾಗ ಅವನು ಬೈಕ್ ಒಡೆದು ಹೋಗ್ತಾ ಇತ್ತು ಆಮೇಲೆ ಅವನು ಹೊಸ ಬೈಕ್ ಕೊಡ್ಸಿ ಅಂತ ಕೇಳ್ತಾ ಇದ್ದ ಅದು ಸ್ವಲ್ಪ ಇಷ್ಟ ಧರ್ಮಯ್ಯನಿಗೆ ಏನೇ ಆದ್ರೂ ಹೊಡೆದು ಹೋಗದೇ ಇರುವ ಬೈಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ ಅದೇ ಊರಲ್ಲಿ ಸೀನಯ್ಯ ಅನ್ನುವ ಒಬ್ಬ ಬಡ ರೈತ ಇದ್ದ ಅವನಿಗೆ ಸ್ವಂತವಾದ ಹೊಲ ಅಂತ ಯಾವುದೇ ಇಲ್ಲ ಆದ್ರಿಂದ ಒಬ್ರತ್ರ ಅವನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅವನ್ ಮನೆಯಲ್ಲಿ ಅವನ ಹೆಂಡತಿ ಗಂಗಾ ಮಕ್ಳು ಕೀರ್ತಿ ಬಾಲೋ ಇಬ್ರು ಇದ್ರು ಸಿಗೋ ಹಣದಲ್ಲೇ ಮಕ್ಳಿಬ್ರೂ ಚೆನ್ನಾಗಿ ನೋಡ್ಕೊಳ್ತಾ ಅವರಿಬ್ರನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತಿದ್ದ ಆದ್ರೆ ಕೀರ್ತಿ ಬಾಲಿಗೆ ಮಾತ್ರ ತಂದೆ ತಾಯಿ ತರ ಬಡವರಾಗಿರೋದು ಸ್ವಲ್ಪನೂ ಇಷ್ಟನೇ ಇಲ್ಲ ಯಾವ್ದಾದ್ರೂ ಒಂದು ಮ್ಯಾಜಿಕ್ ನಡೆದು ನಾವು ಶ್ರೀಮಂತ್ರಾದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡ್ತಿದ್ರು ಆ ಅವಕಾಶಕ್ಕೋಸ್ಕರ ಅವರು ಕಾಯ್ತಾ ಇದ್ರು ಹೀಗಿರುವಾಗ ಒಂದಿನ ಉಪ್ಪಿನಕಾಯಿ ಹಾಕೊಂಡು ಅನ್ನ ತಿನ್ನಕಾಗದೆ ಅಮ್ಮಾ ಏನಮ್ಮ ಇದು ಇವತ್ ಕೂಡ ಉಪ್ಪಿನಕಾಯಿನ ಯಾವಾಗ್ ನೋಡಿದ್ರು ಕೂಡ ನಿಂಬೆಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ಕೊಡ್ತಾನೇ ಇದ್ಯಾ ಯಾಕಮ್ಮ ಚಿಕನ್ ಸಾರು ಮಟನ್ ಸಾರು ಮೊಟ್ಟೆ ಸಾರು ಯಾವುದು ನೀನು ಕೊಡೋದೇ ಇಲ್ಲ ಅವಾಗ ಅದೇ ಊಟ ಮಾಡ್ತಾ ಇದ್ದ ತಂದೆ ತಾಯಿ ಇಬ್ರು ಕೂಡ ಮಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕಾಗದೆ ಒಬ್ರು ಮುಖನ ಒಬ್ರು ನೋಡ್ಕೊಳ್ತಾ ಇದ್ರು ಹೇಗೋ ಅಕ್ಕ ಪ್ರಶ್ನೆ ಕೇಳಿದ್ದಾಳೆ ನಾವು ಕೂಡ ಕೇಳ್ಬೇಕು ಅಂತ ಬಾಲು ಈ ರೀತಿ ಕೇಳ್ದ ಹೌದಮ್ಮ ನನಗೆ ಈ ಉಪ್ಪಿನಕಾಯಿ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ನನಗೆ ಕೋಳಿ ಸಾರು ಬೇಕಮ್ಮ ಅದಕ್ಕೆ ಸೀನಯ್ಯ ನಾವು ತುಂಬಾ ಬಡವರು ಮಕ್ಳೆ ನಮ್ಮ ಹತ್ರ ಕೋಳಿ ಸಾರು ಇಟ್ಕೊಂಡು ತಿನ್ನೋ ಹಣ ಇಲ್ವಲ್ಲ ಏನ್ ಮಾಡೋದು ಈ ತರಕಾರಿ ಅಂದ್ರೆ ಎಲ್ಲಾದ್ರೂ ಹೊಲದಲ್ಲಿ ಸಿಗುತ್ತೆ ತಗೊಂಡ್ಬರ್ತೀನಿ ಆದ್ರೆ ಕೋಳಿ ಆ ರೀತಿ ಸಿಗಲ್ಲಲ್ವಾ ಅದಕ್ಕೆ ಕೀರ್ತಿ ಅಪ್ಪಾ ನೀನ್ ಹೇಗೂ ಬೆಳಗ್ಗೆನೇ ಇದ್ದು ಹೊಲಕ್ಕೆ ಹೋಗ್ತಾ ಇದೀಯ ಅಲ್ವಾ ಅವಾಗ ನಮ್ ಪುಸ್ತಕದಲ್ಲಿ ಇರೋ ಥರ ನಿನಗೆ ಬಂಗಾರದ ಮೊಟ್ಟೆ ಕೊಡೋ ಬಾತು ಸಿಗ್ಲಿಲ್ವಾ ಅದಕ್ಕೆ ಸೀನಯ್ಯ ಕೀರ್ತಿ ಈ ಪ್ರಪಂಚದಲ್ಲಿ ಆ ರೀತಿ ಬಂಗಾರದ ಮೊಟ್ಟೆ ಕೊಡೋ ಬಾತು ಇಲ್ಲ ಅಮ್ಮ ಇದೇ ಅಪ್ಪಾ ನಾನು ನಮ್ಮ ಬುಕ್ಕಲ್ಲಿ ಓದಿದ್ದೀನಿ ಆ ಕಥೆಯಲ್ಲಿ ನಿಂತರನೇ ಒಬ್ಬ ಬಡ ರೈತ ಇದ್ದ ಅವಾಗ ಒಂದಿನ ಅವನಿಗೆ ಆ ಬಂಗಾರದ ಬಾತು ಸಿಕ್ತು ಅದು ದಿನಕ್ಕೊಂದು ಬಂಗಾರದ ಮೊಟ್ಟೆನ ಕೊಡ್ತಾ ಇತ್ತು ಆ ತರದ ಬಂಗಾರದ ಬಾತು ಯಾಕೆ ಸಿಗ್ತಾ ಇಲ್ಲ ನೀನು ಹುಡ್ಕೋದಿಲ್ವಾ ಸರಿಯಾಗಿ ಹುಡ್ಕೊಪ್ಪಾ ಮಗಳು ಕೇಳಿದ ಪ್ರಶ್ನೆಗೆ ಅವನತ್ರ ಉತ್ತರ ಇಲ್ಲ ಹೇಗೆ ಅವಳಿಗೆ ಅರ್ಥವಾಗುವ ಹಾಗೆ ಹೇಳೋದು ಅಂತ ಅವನಿಗೆ ಅರ್ಥಾಗ್ಲಿಲ್ಲ ಆದ್ರೆ ಕೀರ್ತಿ ಪದೇ ಪದೇ ಬಂಗಾರದ ಮೊಟ್ಟೆ ಕೊಡೋ ಬಾತು ಬೇಕು ಅಂತ ತಂದೆಯತ್ರ ಕೇಳ್ತಿದ್ಲು ಸರಿಯಮ್ಮ ಕೀರ್ತಿ ಆ ಕಥೆಯಲ್ಲಿ ಒಬ್ಬ ರೈತ ಬರ್ತಾನಲ್ವಾ ಅವ್ನತ್ರ ಹೋಗಿ ನನಗೂ ಕೂಡ ಬಂಗಾರದ ಮೊಟ್ಟೆ ಹಾಕೋ ಬಾತುಕೋಳಿನ ಕೊಡು ಅಂತ ಕೇಳ್ಕೊಂಡು ಕರ್ಕೊಂಡು ಬರ್ತೀನಿ ಅಲ್ಲಿ ತನಕ ನೀವಿಬ್ರು ಇದೇ ಊಟನ ಮಾಡೀ ಆ ಮಾತು ಕೇಳಿ ಬೇಗ ಅಪ್ಪ ನಮಗೋಸ್ಕರ ಬಂಗಾರದ ಮೊಟ್ಟೆ ಹಾಕೋ ಬಾತುನ ತಗೊಂಡ್ಬರ್ತಾನೆ ನಾವೆಲ್ಲರೂ ತುಂಬಾ ಸಂತೋಷವಾಗಿರ್ಬೋದು ನಾವೆಲ್ಲರೂ ಶ್ರೀಮಂತರಾಗ್ತೀವ ಅಂತ ಅಂದ್ಕೊಂಡ್ರು ಹಾಗೆ ದಿನಗಳು ಕಳೆದವು ಆದ್ರೆ ಅಪ್ಪ ಹೇಳಿದ ಹಾಗೆ ಒಂದಿನ ಕೂಡ ಆ ಬಂಗಾರದ ಮೊಟ್ಟೆ ಇಡುವ ಬಾತುನ ತಗೊಂಡ್ ಬರ್ಲೇ ಇಲ್ಲ ಅಪ್ಪನತ್ರ ಯಾವಾಗ ಕೇಳಿದ್ರು ಕೂಡ ಇನ್ನೂ ಆ ರೈತನನ್ನು ಭೇಟಿಯಾಗಿಲ್ಲ ಭೇಟಿಯಾದ ತಕ್ಷಣ ತಗೊಂಡ್ಬರ್ತೀನಿ ಅಂತ ಮಕ್ಳತ್ರ ಹೇಳ್ತಾ ಇದ್ರು ಇವಾಗ ಕೀರ್ತಿ ಬಾಲು ಇಬ್ಬರಿಗೂ ಅರ್ಥ ಆಯ್ತು ಅಪ್ಪ ಸುಳ್ ಹೇಳ್ತಿದಾರೆ ಅಂತ ಒಂದಿನ ಮಕ್ಳಿಬ್ರು ಶಾಲೆಗೆ ಹೋಗಿ ವಾಪಸ್ ಬರ್ತಾ ಇದ್ದಾಗ ಈ ರೀತಿ ಒಬ್ರು ಜೊತೆ ಒಬ್ರು ಮಾತಾಡ್ಕೊಳ್ತಿದ್ರು ಏನೋ ಬಾಲು ಏನ್ ಮಾಡೋದು ಹೇಗೂ ನಾವು ಶ್ರೀಮಂತರಾಗೋ ತರ ಕಾಣಿಸ್ತಾನೇ ಇಲ್ಲ ಅಂದ್ರೆ ಯಾವಾಗ್ಲೂ ಇದೇ ರೀತಿ ಊಟನ ನಾವು ಮಾಡ್ಬೇಕಾ ಅದಕ್ಕೆ ಬಾಲು ನನಗೂ ಹಾಗೇನೇ ಅನಿಸ್ತಾ ಇದೆ ಅಕ್ಕ ಆದ್ರೆ ನೀನು ನಿನ್ ಕ್ಲಾಸಲ್ಲಿ ಟೀಚರ್ ಹತ್ರ ಕೇಳ್ತೀನಿ ಅಂತ ಹೇಳ್ದೆ ಅಲ್ವಾ ಆ ಬಂಗಾರದ ಮೊಟ್ಟೆ ಇಡೋ ಬಾತು ಬಗ್ಗೆ ಅವ್ರೇನಾದರೂ ಹೇಳಿದ್ರಾ ಏನಾದ್ರೂ ಗೊತ್ತಾಯ್ತಾ ಹೌದು ಕಣೋ ಬಾಲು ನಾನು ಕೇಳ್ದೆ ಅದಕ್ಕೆ ಟೀಚರ್ ಹೇಳಿದ್ರು ಅದು ಒಂದು ಕಲ್ಪನೆ ಮಾತ್ರ ಆ ರೀತಿ ನಿಜವಾಗ್ಲೂ ಇರಲ್ಲ ನಾವು ಏನೇ ಬೇಕು ಅಂದ್ರೆ ಕೂಡ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಬಾಲು ನಾನ್ ಕೇಳಿದಾಗ ಕೂಡ ಅದೇ ಉತ್ತರ ಕೊಟ್ರಕಾ ಹಾಗೆ ಮಾತಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದ ಮಕ್ಳಿಗೆ ಊರಿನ ಮಧ್ಯದಲ್ಲಿ ಒಂದು ಮರದ ಕೆಳಗಡೆ ನಿಂತ್ಕೊಂಡು ದಂಡೋರ ಹಾಕುವ ಸುಬ್ಬಯ್ಯ ಕಾಣಿಸ್ತಾ ತಕ್ಷಣ ಮಕ್ಕಳಿಬ್ರು ಅವನ ಹತ್ರ ಬಂದ್ರು ಅವಾಗ ಸುಬ್ಬಯ್ಯ ಇನ್ನು ಜೋರಾಗಿ ಒಂದ್ಸಲ ದಂಡೋರ ಹಾಕ್ತ ಕೇಳ್ರಪ್ಪ ಕೇಳಿ ಜಮೀನ್ದಾರರು ನಿಮ್ಮೆಲ್ಲರನ್ನು ಇಲ್ಲಿಗೆ ಬರಕ್ ಹೇಳಿದ್ದಾರೆ ಒಂದು ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ಪಡೆಯುವ ಒಳ್ಳೆ ಅವಕಾಶ ಸಿಕ್ಕಿದೆ ಒಂದು ಲಕ್ಷ ರೂಪಾಯಿ ಅನ್ನೋ ಮಾತು ಕೇಳಿದ ತಕ್ಷಣ ಕೀರ್ತಿ ಬಾಲು ಇಬ್ರು ಸಂತೋಷಪಟ್ರು ಅವರು ಮನೆಗೆ ಹೋಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಆ ಜಾಗಕ್ಕೆ ಕರ್ಕೊಂಡು ಬಂದ್ರು ಅಲ್ಲಿ ಜಮೀನ್ದಾರ್ ಹೇಳಿದ ಮಾತುಗಳನ್ನು ಪೂರ್ತಿಯಾಗಿ ಕೇಳಿದ್ರು ಆವಾಗ ಬಾಲು ಅಕ್ಕ ಅವ್ರು ಹೇಳದ್ ನೋಡಿದ್ರೆ ಸ್ಟ್ರಾಂಗ್ ಆಗಿರೋ ಬೈಕ್ ನಾವು ತಯಾರಿ ಮಾಡಿ ಕೊಟ್ರೆ ಅವ್ರು ನಮಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅದೇ ತಾನೇ ಅರ್ಥ ಹೌದ್ಕೋಣು ಹಾಗಾದ್ರೆ ಯಾಕಕ್ಕ ತಡ ಬಾ ಬೇಗ ಹೋಗೋಣ ನಮ್ಮ ಹತ್ರ ಮಣ್ಣಿದೆ ಅಲ್ವಾ ಮಣ್ಣಿನಿಂದ ನಾವು ಬೈಕ್ ಮಾಡಿದ್ರೆ ಸ್ಟ್ರಾಂಗ್ ಆಗಿರುತ್ತೆ ಅದನ್ ತಗೊಂಡೋಗಿ ಕೊಟ್ರೆ ಹೇಗೋ ಅವರು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಆವಾಗ ನಾವು ಬಡವರಲ್ಲ ಅಲ್ವಾ ಶ್ರೀಮಂತರ ತಾನೆ ಹಾಗಂತ ಅಂದ್ಕೊಂಡು ಕೀರ್ತಿ ಬಾಲಿ ಇಬ್ರು ಮನೆಗೆ ಬಂದ್ರು ಮಣ್ಣಿನಿಂದ ಮೋಟಾರ್ ಬೈಕ್ ಮಾಡೋ ವಿಷಯನ ತಂದೆ ತಾಯಿ ಹತ್ರ ಹೇಳಿದ್ರು ಅದಕ್ಕೆ ತಂದೆ ತಾಯಿ ಇಬ್ರು ಒಪ್ಕೊಂಡ್ರು ಆಮೇಲೆ ಮರುದಿನ ಅವರಿಬ್ರು ಮನೆ ಹಿಂದ್ಗಡೆಯಿಂದ ಮಣ್ಣು ತಗೊಂಡ್ಬಂದು ಅದರಿಂದ ಒಂದು ಸ್ಟ್ರಾಂಗ್ ಆದ ಬೈಕ್ ನ ರೆಡಿ ಮಾಡಿದ್ರು ಆ ಬೈಕ್ನ ನೋಡಿ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಸಂತೋಷಪಟ್ರು ಆಮೇಲೆ ಅವರಿಬ್ರನ್ನು ತುಂಬಾ ಮೆಚ್ಕೊಂಡ್ರು ಅವಾಗ ಸೀನಯ್ಯ ಮಕ್ಳೇ ಮಣ್ಣಿನಿಂದ ಬೈಕ್ ಮಾಡಿದೀರಾ ಎಲ್ಲ ಸರಿ ಆದ್ರೆ ಏನಾದ್ರೂ ಈ ಬೈಕಿಗೆ ಏನೂ ಆಗ್ಬಾರ್ದು ಅರ್ಥ ಆಗ್ತಿದ್ಯಾ ಆವಾಗ್ಲೇ ನಿಮ್ಗೆ ಬಹುಮಾನ ಸಿಗೋದು ಇಲ್ಲಾಂದ್ರೆ ಸಿಗಲ್ಲ ಅದಕ್ಕೆ ಕೀರ್ತಿ ಅರ್ಥ ಆಗ್ತಿದೆ ಅಂತ ಹೇಳಿದ್ಲು ಆಮೇಲೆ ಅವರಿಬ್ರು ಆ ಮಣ್ಣಿನ ಬೈಕ್ನ ತಗೊಂಡ್ ಹೋಗಿ ಜಮೀನ್ದಾರರತ್ರ ಕೊಟ್ರು ಅವರು ಅದನ್ನು ನೋಡಿದ್ರು ಆಮೇಲೆ ಮಲ್ಲೇಶ್ ಆ ಬೈಕ್ನ ರಫ್ ಡ್ರೈವ್ ಮಾಡ್ದ ಆದ್ರೂ ಕೂಡ ಆ ಬೈಕ್ಗೆ ಏನೂ ಆಗ್ಲಿಲ್ಲ ಆದ್ರಿಂದ ಸಂತೋಷದಿಂದ ಜಮೀನ್ದಾರರು ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನನ ಕೊಟ್ರು ಅದನ್ ತಗೊಂಡು ಮಕ್ಳಿಬ್ರು ಇವತ್ತಿಂದ ನಾವು ಬಡವರಲ್ಲ ನಾವು ಕೂಡ ಶ್ರೀಮಂತರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು ನಾರಾಯಣಪಳ್ಳಿ ಗ್ರಾಮದಲ್ಲಿ ಕೀರ್ತಿ ಬಾಲು ಅನ್ನುವ ಬಡಮಕ್ಳು ಇಬ್ರು ಇದ್ರು ಅವರ ಊರಲ್ಲಿರುವ ದೇವಸ್ಥಾನದ ಹತ್ತಿರ ಚಪ್ಪಲಿ ಸ್ಟ್ಯಾಂಡ್ನ ಇಟ್ಕೊಂಡು ಅದರಲ್ಲಿ ಬರೋ ಹಣದಿಂದ ಆಕ್ಸಿಡೆಂಟ್ ಆಗಿ ಒಂದು ಕೈ ಕಾಲು ಇಲ್ಲದೆ ಇರುವ ಅವರ ತಂದೆ ಸೀನಯ್ಯ ಹಾಗೂ ತಾಯಿ ರತ್ತಾಲುನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ದೇವಸ್ಥಾನದ ಹತ್ತಿರ ಅವರ ಚಪ್ಲಿ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ದ ಅಕ್ಕ ಕೀರ್ತಿನ ನೋಡಿ ತಮ್ಮ ಬಾಲು ಈ ರೀತಿ ಹೇಳ್ದ ಅಕ್ಕ ಬ್ರಹ್ಮೋತ್ಸವ ಮುಗಿಯೋದಕ್ಕೆ ಇನ್ನು ಎರಡು ದಿನ ಮಾತ್ರ ಇದೆ ಆಮೇಲೆ ನಮಗೆ ಹೇಗೂ ಇಲ್ಲಿ ಕೆಲಸ ಇರಲ್ಲ ಹಣನೂ ಸಿಗಲ್ಲ ನೀನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಅಕ್ಕ ಎಲ್ರೂ ನಮ್ಮ ಹತ್ರನೇ ಬಂದು ಚಪ್ಪಲಿನ ಬಿಟ್ಬಿಟ್ಟು ಹೋಗ್ಬೇಕು ಆವಾಗಲೇ ನಮ್ಗೆ ಹಣ ಸಿಗೋದು ಅದಕ್ಕೆ ಕೀರ್ತಿ ಹೌದ್ ಕಣೋ ಇವಾಗ್ ನೋಡು ಹಾಗಂತ ಹೇಳಿ ಒಂದು ಸ್ಟೂಲ್ ಮೇಲೆ ಎದ್ದು ನಿಂತ್ಕೊಂಡು ಬಂದ್ರಪ್ಪ ಬನ್ನಿ ದೇವರ ದರ್ಶನಕ್ಕೆ ಹೋಗೋರೆಲ್ರೂ ನಮ್ಮ ಹತ್ರ ನಿಮ್ ಚಪ್ಲಿನ ಬಿಟ್ಬಿಟ್ಟು ಹೋಗಿ ಆಮೇಲೆ ನೀವು ದರ್ಶನ ಮುಗಿಸಿ ಬರೋ ತನಕ ನಾವು ಆ ಚಪ್ಲಿನ ಚೆನ್ನಾಗಿ ನೋಡ್ಕೊಳ್ತೀವಿ ಖಂಡಿತ ನಿಮ್ ಚಪ್ಲಿನ ಯಾರು ತಗೊಂಡ್ ಹೋಗಲ್ಲ ಅದು ನೀವು ಅದಕ್ಕೆ ಕೊಡ್ಬೇಕಾಗಿರೋದು ಐದ್ ರೂಪಾಯಿ ಮಾತ್ರ ಅದನ್ನು ಕೇಳಿ ಅಲ್ಲಿಗೆ ಬರೋರ್ ಎಲ್ರೂ ಅವ್ರವರ ಚಪ್ಲಿಗಳ್ನ ಕೀರ್ತಿ ಬಾಲುವಿನ ಚಪ್ಲಿ ಸ್ಟ್ಯಾಂಡ್ ಹತ್ರ ಬಂದು ಬಿಟ್ಬಿಟ್ಟು ದೇವರ ದರ್ಶನಕ್ಕೆ ಹೋಗ್ತಿದ್ರು ಅವಾಗ ಕೀರ್ತಿ ದಯವಿಟ್ಟು ಭಕ್ತರು ಅವರವರ ಚಪ್ಲಿಗಳನ್ನು ಚಪ್ಪಲಿ ಸ್ಟ್ಯಾಂಡ್ ಹತ್ರ ಬಿಡ್ಬೇಕು ಅಂತ ವಿನಂತಿ ಜಾಗ ಖಾಲಿ ಇದೆ ಅಂತ ನೀವು ಬಿಟ್ಬಿಟ್ಟೋದ್ರೆ ಯಾರಾದ್ರೂ ನಿಮ್ ಚಪ್ಲಿನ ಎತ್ಕೊಂಡು ಹೋಗ್ತಾರೆ ಚಪ್ಲಿ ಕದಿಯೋ ಕಲ್ರು ಇಲ್ಲಿ ಜಾಸ್ತಿನೇ ಇದ್ದಾರೆ ಆದ್ರಿಂದ ಇಲ್ಲೇ ಬಿಟ್ಬಿಟ್ ಹೋಗಿ ಹಾಗಂತ ಅವಳು ಹೇಳ್ತಾ ಇದ್ಲು ಆ ಚಪ್ಪಲಿ ಸ್ಟ್ಯಾಂಡ್ ಇದ್ರಲ್ಲಿ ಇದ್ದ ದಾಮೋದರ್ ಅನ್ನುವ ಒಬ್ಬ ಎಳ್ಳೀರು ಅಂಗಿಯವ ಆ ಚಪ್ಲಿ ಸ್ಟ್ಯಾಂಡ್ನ ಹೇಗಾದ್ರೂ ಅವ್ನಿಗೆ ಸ್ವಂತ ಮಾಡ್ಬೇಕು ಅಂತ ಅಂದ್ಕೊಂಡ ಆದ್ರಿಂದ ಕೀರ್ತಿ ಬಾಲು ಮನೆಗೆ ಹೋಗಿ ಅವರ ತಂದೆ ತಾಯಿ ಹತ್ರ ಮಾತಾಡಿ ಚಪ್ಲಿ ಸ್ಟ್ಯಾಂಡ್ನ ಕೊಡಿ ಅಂತ ಹೇಳ್ದ ಆದ್ರೆ ಕೀರ್ತಿ ಬಾಲು ತಂದೆ ತಾಯಿ ಯಾರೂ ಕೂಡ ಅದಕ್ಕೆ ಒಪ್ಕೊಳ್ಳೇ ಇಲ್ಲ ಹೀಗ ನಾವು ಕೆಲ್ಸ ಮಾಡ್ಕೊಂಡು ನಮ್ಮಿಂದಾದ ಜೀವನನ ಬಾಳ್ತೀವಿ ಅಂತ ಹೇಳಿದ್ರು ಆ ದಿನದಿಂದ ಕೀರ್ತಿ ಬಾಲುನ ಸಾಕು ದಾಮೋದರ ಮುಖ ಒಂಥರ ಆಗುತ್ತೆ ಒಂದಿನ ಹೆಂಡತಿ ಕಲ್ಪನಾ ಹತ್ತಿರ ಅವನು ಈ ರೀತಿ ಹೇಳ್ತಿದ್ದ ಏನೇ ಕಲ್ಪನಾ ಯಾವಾಗ್ ನಿನ್ ಮಾತ್ ಕೇಳದಿಲ್ಲ ಕೇಳದಿಲ್ಲ ಅಂತಾನೆ ಹೇಳ್ತಾ ಇದೀಯ ಅದಕ್ಕೆ ಕಲ್ಪನಾ ಹೌದು ಮತ್ತೆ ಎಲ್ಲ ತರ ನನ್ಗೂ ಕೂಡ ನನ್ ಗಂಡ ನನ್ ಮಾತ್ ಕೇಳಬೇಕು ಅಂತ ಆಸೆ ಇರಲ್ವಾ ಅದು ಅಲ್ಲದೆ ಯಾವಾಗ ನೋಡು ಏನೇ ಕಲ್ಪನಾ ಎಲ್ಲಿದ್ದೀಯೆ ಅಂತ ಕರಿತಾ ಇರ್ತೀಯ ಯಾವತ್ತಾದ್ರೂ ಒಂದಿನ ಪ್ರೀತಿಯಿಂದ ಕಲ್ಪನಾ ಎಲ್ಲಿದ್ದೀಯೆ ಅಂತ ಕರ್ದಿದೀಯಾ ಇಲ್ಲ ಅಲ್ವಾ ಹಾಗಂತ ಹೇಳಿದ್ಲು ಅದಕ್ಕೆ ದಾಮೋದರ್ ಸರಿ ಕಣೆ ನಿನ್ನ ಆಸೆ ನೆರವೇರ್ಬೇಕು ಅಂದ್ರೆ ಒಂದು ಐಡಿಯಾ ಕೊಡು ನಮ್ಮ ಅಂಗಡಿ ಎದ್ರಲ್ಲಿದೆ ಅಲ್ವಾ ಆ ಚಪ್ಪಲಿ ಸ್ಟ್ಯಾಂಡ್ ಅದನ್ನು ನಾನು ಸ್ವಂತ ಮಾಡ್ಕೊಳ್ಬೇಕು ಅದಕ್ಕೇನಾದ್ರೂ ಒಳ್ಳೆ ಐಡಿಯಾ ಕೊಟ್ರೆ ನಿನ್ ಮಾತು ಕೇಳದಾಳ ಕಣೆ ನೀನ್ ಏನ್ ಕೇಳಿದ್ರು ಕೂಡ ನಾನದನ್ನು ಕೊಡಿಸ್ತೀನಿ ಆ ಮಾತಿಗೆ ತುಂಬಾ ಸಂತೋಷಪಟ್ಲು ಕಲ್ಪನಾ ಹೇಗಾದ್ರೂ ಮಾಡಿ ಗಂಡನ್ನ ಅವಳದಾರಿಗೆ ಕರ್ಕೊಂಡು ಬರ್ಬೇಕು ಅನ್ನೋದಕ್ಕೋಸ್ಕರ ಅವಳು ತುಂಬಾ ನೀಚವಾದ ಯೋಚನೆಯನ್ನು ಕೂಡ ಯೋಚನೆ ಮಾಡ್ತಿದ್ಲು ಆಮೇಲೆ ಹತ್ತು ನಿಮಿಷದ ನಂತರ ಅವಳಿಗೆ ಒಂದು ಯೋಚನೆ ಸಿಕ್ತು ಅದಕ್ಕೆ ಅವಳು ನನ್ನ ಹತ್ರ ಒಂದು ಐಡಿಯಾ ರೀ ಹಾಗಾದ್ರೆ ಯಾಕ್ತಡ ಹೇಳೋ ಹಾಗಂತ ಕೇಳ್ದ ದಾಮೋದರ್ ಅದಕ್ಕೆ ಕಲ್ಪನಾ ಮುಳ್ಳನ್ನ ಮುಳ್ಳಿಂದಾನೇ ತೆಗಿತಾರೆ ಅಲ್ವಾ ಅದೇ ರೀತಿ ಚಪ್ಲೀನಾ ಚಪ್ಲಿಂದಾನೇ ತೆಗೀಬೇಕು ಅದಕ್ಕೆ ಅವನು ಅಂದ್ರೆ ನೀನೇನ್ ಹೇಳ್ತಾ ಇದೀಯಾ ನಮ್ಮ ಹತ್ರ ಇರೋ ಚಪ್ಲೀನಾ ಅವರ ಚಪ್ಲಿ ಟಾಣಲ್ಲಿ ಇಟ್ಬಿಟ್ಟು ಆಮೇಲೆ ನಮ್ ಚಪ್ಲೀನಾ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಪೊಲೀಸ್ರ ಹತ್ರ ಹಿಟ್ಕೊಡ್ಬೇಕು ಅದಕ್ಕೆ ಹೆದ್ರಿ ಅವರು ಅಂಗಡಿನ ನಮ್ಗೆ ಕೊಟ್ಬಿಡ್ತಾರೆ ಅದಕ್ಕೆ ಕಲ್ಪನಾ ಹಾ ಹಾ ಹೌದು ರೀ ಆದ್ರೆ ಅದು ಸಾಧಾರಣ ಚಪ್ಪಲಿ ಆಗಿರ್ಬಾರ್ದು ಅದು ಚಿನ್ನದ ಚಪ್ಲಿ ಆಗಿರ್ಬೇಕು ಅದು ಕೂಡ ಅದು ನನ್ ಆಗಿರಬೇಕು ಅದನ್ನು ಕೇಳಿ ದಾಮೋದರ್ ಏನೋ ಚಿನ್ನದ ಚಪ್ಪಲಿನಾ ಹಾ ಹೌದು ರೀ ಒನ್ ಗ್ರಾಮ್ ಗೋಲ್ಡ್ ಇರುತ್ತಲ್ವಾ ಆ ಥರ ಚಪ್ಲಿ ತಗೊಂಡು ಅದನ್ನು ಸ್ಟ್ಯಾಂಡಲ್ಲಿ ಇಡದೆ ತಗೊಂಡು ಹೋಗಿ ಅವ್ರ ಮನೆಯಲ್ಲಿಡ್ಬೇಕು ಅದನ್ನು ನಾವೇ ಕಳ್ತನ ಮಾಡಿ ಆ ಮಕ್ಕಳನ್ನು ಬೆದ್ರಿಸಿ ಅಂಗಡಿನ ಕೊಡಿ ಅಂತ ಆಮೇಲೆ ಕೇಳಬೇಕು ಹಾಗಂತ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡು ಅವರು ಅಂದ್ಕೊಂಡ ಹಾಗೇನೆ ಗೋಲ್ಡ್ ಚಪ್ಪಲ್ ತಗೊಂಡು ಕೀರ್ತಿ ಬಾಲು ಮನೆಗೆ ಹೋದ್ರು ಅಲ್ಲಿದ್ದ ಸೀನಯ್ಯ ಹಾಗೂ ರತ್ತಾಲು ಬಳಿ ಈ ರೀತಿ ಹೇಳಿದ್ರು ನಾವು ಊರಿಗೆ ಹೋಗ್ತಾ ಇದ್ದೀವಿ ಈ ಚಪ್ಲಿ ಮನೇಲಿದ್ರೆ ಯಾರಾದ್ರೂ ಕತ್ಕೊಂಡೋಗ್ತಾರೆ ಯಾಕಂದ್ರೆ ಇದು ಚಿನ್ನದ ಚಪ್ಪಲಿ ಅಲ್ವಾ ನೀವಂದ್ರೆ ಬಡವರು ಆದ್ರಿಂದ ನಿಮ್ಮತ್ರ ಏನೂ ಇರಲ್ಲ ಅಂತ ಯಾರೂ ಇಲ್ಲಿಗೆ ಬರಲ್ಲ ನಾವು ಬರೋ ತನಕ ಈ ಚಪ್ಪಲಿನ ನೀವೇ ನೋಡ್ಕೊಳ್ಬೇಕು ಅದಕ್ಕೆ ಸಿಂಗಯ್ಯ ನೀವು ಹೆದ್ರಬೇಡಿ ನಾನಾ ಚಪ್ಪಲಿನ ನೋಡ್ಕೊಳ್ತೀನಿ ಇಲ್ಲಿಟ್ಬಿಟ್ಟು ಹೋಗಿ ಆ ಚಪ್ಲಿಗೆ ಏನೂ ಆಗಲ್ಲ ಹಾಗಂತ ಹೇಳಿ ಆ ಚಪ್ಲಿನ ಅವನು ತಗೊಂಡ ಆಮೇಲೆ ಅವರಿಬ್ರು ಅಲ್ಲಿಂದ ಅವ್ರ ಮನೆಗೆ ಹೋಗ್ಬಿಟ್ರು ಹಾಗೆ ಎರಡು ಮೂರು ದಿನಗಳು ಕಳೆದವು ಒಬ್ಬ ಕಳ್ಳ ಬಂದು ಆ ಚಿನ್ನದ ಚಪ್ಲಿನ ಅವ್ರ ಮನೆಯಿಂದ ಕತ್ಕೊಂಡ್ ಹೋದ ಈ ವಿಷಯನ ಸೀನಯ್ಯ ದಾಮೋದರ್ಗೆ ಕಾಲ್ ಮಾಡಿ ಹೇಳ್ದ ತಕ್ಷಣ ದಾಮೋದರ್ ಕಲ್ಪನಾ ಇಬ್ರು ಕೂಡ ಮರುದಿನ ಬೆಳಗ್ಗೆ ಅಲ್ಲಿಗ್ ಬಂದ್ರು ನಮ್ ಚಪ್ಲಿನ ಕೊಡಿ ಅಂತ ಅವರು ಹೇಳಿದ್ರು ತಕ್ಷಣ ಸೀನಯ್ಯ ಆ ಚಪ್ಲಿನ ತಗೊಂಡ್ಬಂದು ಕೊಟ್ಟ ಅದನ್ನೋಡಿ ಗಂಡ ಹೆಂಡತಿ ಇಬ್ರು ಆಶ್ಚರ್ಯಪಟ್ರು ಅವಾಗ ಕಲ್ಪನಾ ಅವನೇನೋ ಕಳ್ತನ ಮಾಡ್ದೆ ಅಂತ ತಗೊಂಡ್ಬಂದು ಆ ಬಂಗಾರದ ಚಪ್ಲಿನ ನಮ್ಮ ಹತ್ರ ಕೊಟ್ಟ ಆದ್ರೆ ಇಲ್ಲಿರೋ ಆ ಬಂಗಾರದ ಚಪ್ಲಿ ಯಾರ್ದು ಅದಕ್ಕೆ ಮೊದರ್ ಅದೇ ಕಣೆ ನನ್ಗೂ ಅರ್ಥ ಆಗ್ತಾ ಇಲ್ಲ ನೀನು ಏನ್ ಹೇಳ್ಬೇಡ ನಾನ್ ನೋಡ್ಕೊಳ್ತೀನಿ ಹಾಗಂತ ಹೇಳಿ ಅವನು ಆ ಚಪ್ಲಿನ ಹಾಗೆ ನೋಡ್ತಾ ಇದ್ದ ಅದು ಅವ್ರ ಕೊಟ್ಟ ಆ ಚಪ್ಲಿನೇ ಆ ದಿನ ಅವ್ರು ಇಲ್ಲಿಂದ ಹೋಗುವಾಗ ಸಿಂಗಯ್ಯನ ಹತ್ತಿರ ಕೊಟ್ಟ ಆ ಚಪ್ಲಿ ಹಾಗಾದ್ರೆ ಆ ಕಳ್ಳ ತಗೊಂಡ್ಬಂದ ಚಪ್ಲಿ ಯಾರ್ದು ಅಂತ ಅವನಿಗೀ ಗೊತ್ತಿಲ್ಲದೆ ಅವನು ಜೋರಾಗಿ ಅದನ್ನು ಹೇಳ್ದ ಅವಾಗ ಕೀರ್ತಿಬಾಲು ಇಬ್ರು ಕೂಡ ಆ ಕಳ್ಳನ್ನ ಅಲ್ಲಿಗೆ ಕರ್ಕೊಂಡು ಬಂದ್ರು ಅವಾಗ ಕೀರ್ತಿ ಈ ಕಳ್ಳ ನಿಮ್ಮತ್ರ ಹತ್ರ ತಗೊಂಡ್ಬಂದು ಕೊಟ್ಟ ಚಪ್ಲಿ ಈ ಬಡಮಕ್ಳು ಮಾಡಿರೋ ಮಣ್ಣಿನ ಚಪ್ಪಲಿ ನಿಮಗ್ ಮಾತ್ರ ಅಲ್ಲ ನಮ್ಗೂ ಕೂಡ ಸ್ವಲ್ಪ ಬುದ್ಧಿ ಇದೆ ನಾವು ಇಲ್ದೇ ಇರೋ ಸಮಯ ನೋಡಿ ನಮ್ಮ ಮನೆಗ್ ಬಂದು ನಮ್ಮ ಅಪ್ಪ ಅಮ್ಮನತ್ರ ಚಪ್ಲಿ ಕೊಟ್ಬಿಟ್ಟು ನಮ್ಮತ್ರ ಇರೋ ಚಪ್ಲಿ ಸ್ಟ್ಯಾಂಡ್ನ ತಗೊಳ್ಬೇಕು ಅಂತ ನೀವು ಪ್ಲಾನ್ ಮಾಡಿದಿರಲ್ವಾ ಹಾಗಂತ ಕೀರ್ತಿ ಹೇಳಿದ ಮಾತು ಕೇಳಿ ದಾಮೋದರ್ ಕಲ್ಪನಾ ಇಬ್ರು ಕೂಡ ನಾಚಿಕೆಯಿಂದ ತಲೆಬಗ್ಗದ್ರು ಆಮೇಲೆ ಅವರು ಅವರಿಗೆ ಸಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಮನೆಗೆ ಹೊರಟ್ರು